ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟವರ ಜೊತೆಗಿದ್ದವರಿಂದ ಪಾಕ್ ಪರ ಘೋಷಣೆ. ಬಿಜೆಪಿ ಶಾಸಕ ಮುನಿರತ್ನ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಇಟ್ಟವರಿಂದ ಈ ರೀತಿಯ ಘೋಷಣೆ ಕೂಗಿರುವ ಅನುಮಾನವಿದೆ. 2008 ಬಾಂಬ್ ದಾಳಿ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ ಬಿಜೆಪಿಯ ಶಾಸಕ. ನಾಸೀರ್ ಜೊತೆಗಿದ್ದಂತಹ ಭಯೋತ್ಪಾದಕರು ವಿಧಾನಸೌಧಕ್ಕೆ ಬಂದಂತಹ ಅನುಮಾನವಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಜಿಂದಾಬಾದ್ ದಂಗಲ್ಗೆ ಒಂದು ಸ್ಫೋಟಕ ಟ್ವಿಸ್ಟ್ ಅನ್ನ ಶಾಸಕ ಮುನಿರತ್ನ ಅವರು ಕೊಟ್ಟಿರುವಂತಹದ್ದು. ಕ್ರಿಕೆಟ್ ಸ್ಟೇಡಿಯಂ ಹತ್ರ ನಾಸೀರ್ ಅನ್ನೋರ ಜೊತೆಯಲ್ಲಿ ಕೆಲವು ಭಯೋತ್ಪಾದಕರು ಬಂದು ಬಾಂಬ್ ದಾಳಿ ಮಾಡಿದ್ರು. ಅದರಲ್ಲಿ ಒಬ್ಬ ಮುಗ್ಧರು ತೀರೋಗಿದ್ರು ಮತ್ತೆ 20 ಜನಕ್ಕೆ ಗಾಯಗಳಾಗಿತ್ತು. ಆವತ್ತಿದ್ದಂತ ನಾಸೀರ್ ಜೊತೆಯಲ್ಲಿದ್ದ ಅಂತ ಭಯೋತ್ಪಾದಕರು ಏನಾದರೂ ಒಂದು ವೇಳೆ ನಿನ್ನೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಾ ಅಂತ ಒಂದು ಅನುಮಾನ ಇದೆ. ಅದನ್ನ ತನಿಖೆ ಮಾಡಬೇಕು. ಆ ನಾಸೀರ್ ಜೊತೆ ಇದ್ದವರು ಈ ನಾಸೀರ್ ಜೊತೆ ಬಂದಿರ್ಬೋದು ಅಂತ ಒಂದು ಅನುಮಾನ ಎಲ್ರಿಗೂ ಕಾಡ್ತಾ ಇದೆ. ಇದು ತನಿಖೆ ಆಗ್ಬೇಕು. ಈಗ ಬಹಳಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ಪೊಲೀಸರು ತನಿಖೆ ವಿಳಂಬ ಮಾಡ್ತಾ ಇರೋದಕ್ಕೆ ಪೊಲೀಸ್ ಅದನ್ನ ತನಿಖೆ ಮಾಡಬೇಕು. 2008 ಕ್ರಿಕೆಟ್ ಸ್ಟೇಡಿಯಂ ಹತ್ರ ನಾಸೀರ್ ಅನ್ನೋರ ಜೊತೆಯಲ್ಲಿ ಕೆಲವು ಭಯೋತ್ಪಾದಕರು ಬಂದು ಬಾಂಬ್ ದಾಳಿ ಮಾಡಿದ್ರು. ಅದರಲ್ಲಿ ಒಬ್ಬ ಮುಗ್ಧರು ತೀರೋಗಿದ್ರು ಮತ್ತೆ 20 ಜನಕ್ಕೆ ಗಾಯಗಳಾಗಿತ್ತು. ಆವತ್ತಿದ್ದಂತ ನಾಸೀರ್ ಜೊತೆಯಲ್ಲಿದ್ದ ಅಂತ ಭಯೋತ್ಪಾದಕರು ಏನಾದರೂ ಒಂದು ವೇಳೆ ನಿನ್ನೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಾ ಅಂತ ಒಂದು ಅನುಮಾನ ಇದೆ. ಅದನ್ನ ತನಿಖೆ ಮಾಡಬೇಕು. ಆ ನಾಸೀರ್ ಜೊತೆ ಇದ್ದವರು ಈ ನಾಸೀರ್ ಜೊತೆ ಬಂದಿರ್ಬೋದು ಅಂತ ಒಂದು ಅನುಮಾನ ಎಲ್ರಿಗೂ ಕಾಡ್ತಾ ಇದೆ. ಇದು ತನಿಖೆ ಆಗ್ಬೇಕು. ಈಗ ಬಹಳಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ಪೊಲೀಸರು ತನಿಖೆ ವಿಳಂಬ ಮಾಡ್ತಾ ಇರೋದಕ್ಕೆ ಪೊಲೀಸ್ ಅದನ್ನ ತನಿಖೆ ಮಾಡಬೇಕು. 2008 ಕ್ರಿಕೆಟ್ ಸ್ಟೇಡಿಯಂ ಹತ್ರ ನಾಸೀರ್ ಅನ್ನೋರ ಜೊತೆಯಲ್ಲಿ ಕೆಲವು ಭಯೋತ್ಪಾದಕರು ಬಂದು ಬಾಂಬ್ ದಾಳಿ ಮಾಡಿದ್ರು. ಮುನಿರತ್ನ ಅವರ ಮಾತಿನ ಅರ್ಥ ಒಂದೇ, ಸಮಗ್ರವಾದಂತಹ ತನಿಖೆ ಆಗಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದವರ ಪೂರ್ವಪರ ಹಿನ್ನೆಲೆಯನ್ನ ಕೆದಕಬೇಕು. ಬೇರೆ ಯಾವುದಾದ್ರೂ ಸಂಘಟನೆಯ ಜೊತೆಗೆ ಲಿಂಕ್ ಇದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು ಅನ್ನುವಂತಹ ಮಾತಿನಲ್ಲಿ ಅವರು ಈ ಮಾತನಾಡಿರುವಂತಹದ್ದು. ಸಹಜವಾಗಿಯೇ ಪ್ರಕರಣಕ್ಕೆ ಇದು ಟ್ವಿಸ್ಟ್ ಕೊಡಬಹುದು. ಸಿಎಂ ಬಜೆಟ್ ಮೇಲಿನ ಉತ್ತರದ ವೇಳೆ ವಿಪಕ್ಷಗಳು ಸಭಾತ್ಯಾಗವನ್ನು ಮಾಡಿದ್ದಾರೆ. ಬುರುಡೆ ಬುರುಡೆ ಸುಳ್ಳು ಸುಳ್ಳು ಅಂಥೇಳಿ ವಿಪಕ್ಷಗಳು ಅಧಿವೇಶನದಲ್ಲಿ ಘೋಷಣೆ ಕೂಗಿದ್ದಾರೆ. ವಿಪಕ್ಷಗಳ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ದೇಶ ಒಡೆಯುವ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ದಾರೆ. ಇವರು ಜೈ ಶ್ರೀರಾಮ್ ಅಂತಾರೆ, ನಾವು ಜೈ ಸೀತಾರಾಮ್ ಅಂತೀವಿ. ಮೋದಿ ಇಲ್ಲ ಅಂದ್ರೆ ಬಿಜೆಪಿಯವರು ರಾಜಕೀಯವಾಗಿ ಅಶಕ್ತರಾಗ್ತಾರೆ, ಬಿಜೆಪಿಯವರ ತಲೆ ಖಾಲಿ ಖಾಲಿ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಮಾಯಣವನ್ನು ಓದಿಲ್ಲ, ಮಹಾಭಾರತವನ್ನು ಕೂಡ ಓದಿಲ್ಲ ಬಿಜೆಪಿಗರು. ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳು ಬಿಟ್ಟು ಬೇರೆ ಏನು ಹೇಳದೇ ಇಲ್ಲ ಅವರು. ಸರ್, ಯುಕೆಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಸುಳ್ಳೆ ಸುಳ್ಳೆ ಬರೀ ಸುಳ್ಳೆ. ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೆ. ಸುಳ್ಳಿನ ಫ್ಯಾಕ್ಟ್ರಿ, ಅದು ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ ಬಿಡೋರು ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನ, ಸುಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಮಾತೆತ್ತಿದ್ರೆ ಜೈ ಶ್ರೀರಾಮನ, ನಾವೇನು ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್ ಅದು ಹೇಳಬೇಕು. ಸೀತಾರಾಮ್ ಯಾಕೆ ಗೊತ್ತಾ? ನಮ್ದು ಇದು ಜಂಟಿ ಕುಟುಂಬ, ಜಂಟಿ ಕುಟುಂಬ. ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂತೇಳಿ ಅವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ. ನೀವು ನೋಡಿ ಎಲ್ಲಾ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ, ಈ ನಾಲ್ಕು ಜನ ಇದ್ದಾರಲ್ಲ, ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಟ್ಕೋಬಿಟ್ಟವ್ರೆ. ಶ್ರೀರಾಮ್ ಶ್ರೀರಾಮ್, ನಾವು ಶ್ರೀರಾಮ್. ನಮ್ಮ ಊರಿನಲ್ಲಿ ಎರಡು ರಾಮಂದಿರ ಕಟ್ಟಿಸಿದ್ದೀನಿ ನಾನು, ಎರಡು ರಾಮಂದಿರ. ನಾನು ಶ್ರೀರಾಮರ ಭಕ್ತ ಅಲ್ವಾ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿನೇ ಬೇರೆ ಮಾಡಿಬಿಡೋದು, ಇವರು ಅಣ್ಣ ತಂದಿರನೇ ಬೇರೆ ಮಾಡಿಬಿಡೋದು, ರಾಮನು ಸೀತೆನೂ ಬೇರೆ ಮಾಡಿಬಿಟ್ಟವ್ರೆ.
ಈಗ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಾವು ಜೈ ಶ್ರೀರಾಮ್. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಬಿಜೆಪಿಗರ ಆರೋಪಗಳಿಗೆ ಉತ್ತರವನ್ನು ಕೊಡುವ ಮೂಲಕ ಬಂದು ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೀರಿ. ನಿನ್ನೆನೂ ಕೂಡ ನಾವು ಬರ್ತೀರಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ ನಿನ್ನೆ 12 ಗಂಟೆ ಒಳಗಡೆ. ಬಟ್ ಅವಾಗ ಬರೋಕ್ಕಾಗಲಿಲ್ಲ ನಮ್ಮ ಕೈಲಿ. ಅದಕ್ಕೆ ಗವರ್ನರ್ ಜೊತೆ ನಿನ್ನೆ ಮೆಮೊರಾಂಡಮ್ ಕಳಿಸಿದ್ರಿ, ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ರಿ. ಅವರು ಸಂಜೆ 8 ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ನಾನು ನಮ್ಮೆಲ್ಲ ಶಾಸಕರಿಗೆ ಇಲ್ಲಿ ಇರೋರು ಯಾರ್ಯಾರಿದ್ದಾರೆ ಬೆಂಗಳೂರಲ್ಲಿ 7:30 ಅಷ್ಟೊತ್ತಿಗೆ ಮತ್ತೆ ಗವರ್ನರನ್ನು ಭೇಟಿ ಮಾಡಿದ್ದೀನಿ. ನಾನು ಗವರ್ನರ್ ಜೊತೆ ಫೋನಲ್ಲೂ ಕೂಡ ಮಾತಾಡಿದ್ದೀನಿ. ಈಗ ನಮ್ಮದು ಒಂದೇ ಒಂದು, ಈ ದೇಶ ಉಳಿಬೇಕು, ಭಾರತ ಮಾತೆ ಗೌರವದಿಂದ ಇರಬೇಕು. ಕರ್ನಾಟಕದಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟೀಸು ಏನು, ಕಾಂಗ್ರೆಸ್ ಬಂದ ಮೇಲೆ ಕಳೆದ 9 ತಿಂಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಪಾಕಿಸ್ತಾನದ ಧ್ವಜ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಾರಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಕಡೆ ಈ ಮುಸ್ಲಿಂ ಭಯೋತ್ಪಾದಕರು ಗಲಭೆ ದೊಂಬಿ ಗಲಾಟೆ ಎಲ್ಲ ಮಾಡ್ತಾಯಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಓಟ್ಗೋಸ್ಕರ ಅವ್ರ ಮೇಲೆ ಯಾವುದೇ ಆಕ್ಷನ್ ಮಾಡಲ್ಲ. ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರೂ ಕೂಡ, ನೆನ್ನೆನೂ ಧ್ವನಿ ಎತ್ತಿದ್ರಿ, ಇವತ್ತು ಧ್ವನಿ ಎತ್ತಿದ್ರಿ, ಅವ್ರನ್ನ ಬಂಧಿಸಿ ಬಂಧಿಸಿ ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ 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 ಅಂತೇಳಿ ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಗೃಹ ಸಚಿವರು ಏನು ಹೇಳಿದ್ದಾರೆ, ಅವ್ರನ್ನ ಕರೆದಿದ್ರಿ, ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ಅಂತ ಹೇಳಿದ್ದಾರೆ. ಅಂದರೆ ಏನು, FSLI ರಿಪೋರ್ಟ್ನ ಅವ್ರ ಪರವಾಗಿ ಬರೋ ರೀತಿ ಮಾಡುವಂಥದ್ದು. ನನಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೋ ಒಂದು ಚಾನೆಲ್ಲರು ಅದರಲ್ಲಿ ಒಂದು ದೂರ ಇದೆ, ಆ ಚಾನಲ್ ಅಲ್ಲಿ ಇರಲಿಲ್ಲ, ದೂರ ಇತ್ತದು, ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ಏನು ನಾಸೀರ್ ಅವರು ಯಾರಿದ್ದಾರೆ, ಅವ್ರು ಜಿಂದಾಬಾದ್ ಅಂತ ಬರೋ ಥರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಚಾನೆಲ್ಗಳು, ನಮ್ಮದೇನಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಚಾನೆಲ್ಗಳು ಕೂಡ ಇದನ್ನೇನು ಬಿತ್ತರ ಮಾಡಿದ್ದಾರೆ, ಅದನ್ನು ಸೈಡ್ ಲೈನ್ ಮಾಡ್ತಾಯಿದ್ದಾರೆ. ಅಂದರೆ ಮುಚ್ಚಾಕೋಕ್ಕೆ ಈಗಲೇ ವೇದಿಕೆಯನ್ನು ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ FSLI? ನೆನ್ನೆ ನಮ್ಮ ಜ್ಞಾನೇಂದ್ರ ಏನು ಹೇಳಿದರು, ನೆನ್ನೆ ಬಂದುಬಿಡುತ್ತೆ FSLI ಅಂತ ಹೇಳಿದ್ರು, ಕೊಡಲಿಲ್ಲ, ಇವತ್ತು ಕೊಡಲಿಲ್ಲ. ಯಾಕೆಂದರೆ ಅಧಿವೇಶನ ಮುಗಿಲಿ, ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ ಮತ್ತೆ FSLI ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ. ಅದಕ್ಕೆ ಈಗ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ, ಅಲ್ಪಸಂಖ್ಯಾತರನ್ನು ಓಲೈಸೋಕ್ಕೆ ಈ ಒಂದು ರಿಪೋರ್ಟನ್ನು ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾರೆ. ಬರೆದಿಟ್ಕೊಳ್ಳಿ, ನೋಡಿ ಬೇಕಾದರೆ. ನಾನು ಇವತ್ತು ಹೇಳಿದ್ದೀನಿ, ಮೊದಲನೇದಾಗಿ ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವರು ಅದರಲ್ಲೂ ಮೋಸ ಮಾಡ್ತಾರೆ. ಅಂದರೆ ಒಂದು ರೀತಿ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಬಿತ್ತರಾಗಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಿತ್ತರಾಗಿದೆ, ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಈ ಪಾಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಇದನ್ನು ಒಂದು ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾಯಿದ್ರು, ಆದರೆ ಇವರು ಕೊಡ್ತಾ ಇಲ್ಲ. ಇದು ನಾವು ಅದಕ್ಕೆ ಗವರ್ನರ್ಗೆ ಬಂದು ಭೇಟಿ ಮಾಡಿದಿರಿ, ಈ ಸರ್ಕಾರವನ್ನು ವಜಾ ಮಾಡಿ. ಹಿಂಗೆ ಬಿಟ್ಟರೆ ವಿಧಾನಸೌಧ ಸ್ಲೀಪರ್ ಸೆಲ್ಗಳು, ಭಯೋತ್ಪಾದಕರ ತಾಣ ಆಗೋಗ್ತದೆ ವಿಧಾನಸೌಧ. ಹೇಳೋರು ಕೇಳೋರು ಯಾರೂ ಇಲ್ಲ. ಆ ದೃಷ್ಟಿಯಿಂದ ಕೆಂಗಲ್ ಹನುಮಂತಯ್ಯ ಕಟ್ಟಿದ ವಿಧಾನಸೌಧ ಉಳಿಬೇಕು ಅನ್ನೋ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ. ಕೆಂಗಲ್ ಹನುಮಂತಯ್ಯ ಧರ್ಮರಕ್ಷತಿ ಅಂತ ಬೋರ್ಡ್ ಹಾಕಿದ್ರು ವಿಧಾನಸೌಧದ ಮೇಲೆ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ರು. ಇವ್ರು ನೋಡಿದ್ರೆ ವಿಧಾನಸೌಧನ ಭಯೋತ್ಪಾದಕರ ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ, ಯಾವುದು ದೇವರ ಕೆಲಸ. ಸಹಜವಾಗಿಯೇ ರಾಜ್ಯಪಾಲರ ಹತ್ರ ಏನೇನು ದೂರನ್ನು ಸಲ್ಲಿಕೆ ಮಾಡಿದ್ರು ಅದನ್ನೇ ಈಗ ಬಂದು ವಿಪಕ್ಷ ನಾಯಕರು ಹೇಳ್ತಾ ಇರುವಂಥದ್ದು. ಒಂದು ಲೈನ್ ಆನ್ಸರ್ ಏನು ಅಂದರೆ, ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು ಅಂಥೇಳಿ ಬಿಜೆಪಿಯ ನಿಯೋಗ ಆಗ್ರಹಿಸ್ತಾ ಇರುವಂಥದ್ದು. ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಈ ಜಟಾಪಟ್ಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂಥೇಳಿ ಕಾಂಗ್ರೆಸ್ ಹೇಳೋದಕ್ಕೆ, ಬಿಜೆಪಿಗರು ಆ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳೋದಕ್ಕೆ ಮುಂದೇನಾಗುತ್ತೆ ಕಾದು ನೋಡಬೇಕಿದೆ.